ಬಿಜೆಪಿಯ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆಯನ್ನು ನಡೆಯತಾ ಇದೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿನ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ ಉತ್ತಮವಾದಂತ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ ಈಗ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಕೂಡ ಮುಕ್ತಾಯ ಆಗಿದೆ ಮಧ್ಯಾಹ್ನ 1 ಗಂಟೆಗೆ ಕುಣಿಗಲ್ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗಲಿದೆ ಈಗಾಗಲೇ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಏನಿದೆ ಅದು ಮುಕ್ತಾಯ ಆಗಿದೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರಿಗೆ ಹೆಚ್ಚಿನ ಮತವನ್ನ ಕೊಟ್ಟಿದ್ದಾರೆ ಅನ್ನೋದು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಫಲಿತಾಂಶ ಬಂದ ನಂತರ ಗೊತ್ತಾಗಲಿದೆ ಇನ್ನು ಮಧ್ಯಾಹ್ನ ಅವರದ್ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯುತ್ತೆ ಕಾಲ್ ಮಾಡಿ ಓಟ್ ಮಾಡೋ ಮೂಲಕ ನಿಮ್ಮ ಆಯ್ಕೆಯನ್ನು ನೀವು ತಿಳಿಸಬಹುದು ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೆ ಕರೆಯನ್ನ ಮಾಡುವುದಕ್ಕೆ ಅವಕಾಶ ಇರುತ್ತೆ ನಮ್ಮ ದೂರವಾಣಿ ಸಂಖ್ಯೆ 0806920539 ಇದಕ್ಕೆ ನೀವು ಕರೆಯನ್ನ ಮಾಡಬಹುದು ಸಂಜೆ 5 ಗಂಟೆಗೆ ಅವರದ ವಿಧಾನಸಭಾ ಕ್ಷೇತ್ರ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಫಲಿತಾಂಶ ಪ್ರಕಟ ಆಗಲಿದೆ इन बेटेल को ಔರದ್ ವಿಧಾನಸಭಾ ಕ್ಷೇತ್ರ चुनाव समीक्षे बेहे ಕುಣಿಗಲ್ ವಿಧಾನಸಭಾ ಕ್ಷೇತ್ರ मत समीक्षे मुग्दे ಕುಣಿಗಲ್ ವಿಧಾನಸಭಾ ಕ್ಷೇತ್ರ मतदार यहा ರೆಸ್ಪಾನ್ಸ್ ಅನ್ನು ಕೊಟ್ಟರು ಜೊತೆಗೆ ಔರದ್ ಕ್ಷೇತ್ರ ಫಲಿತಾಂಶ ಬಗ್ಗೆ ಯಾವ ರೀತಿಯ ನಿರೀಕ್ಷೆಯನ್ನು ಇಟ್ಕೋಬಹುದು ಲೋಕೇಶ್ ಲೀನಾ ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಣಿಗಲ್ ಕ್ಷೇತ್ರ ಅತ್ಯಂತ ಮಹತ್ವದ ವಿಧಾನಸಭಾ ಕ್ಷೇತ್ರ ಅಂತ ಹೇಳಬಹುದು ಕುಣಿಗಲ್ ತಾಲ್ಲೂಕು ತುಂಬಾ ಅಭಿವೃದ್ಧಿಯಾಗಿರುವ ತಾಲ್ಲೂಕು ತುಮಕೂರು ಜಿಲ್ಲೆಯಲ್ಲಿ ಹೇಳಬೇಕಂದ್ರೆ ರಾಷ್ಟ್ರೀಯ ಹೆದ್ದಾರಿ 75 ಮತ್ತು ಬೆಂಗಳೂರು ಹಾಸನ ಮತ್ತು ಮಂಗಳೂರು ನಡುವಿನ ರೈಲ್ವೆ ಮಾರ್ಗ ಪೂರ್ಣಗೊಂಡ ಬಳಿಕ ಸಾಕಷ್ಟು ಅಭಿವೃದ್ಧಿಯ ದಿಕ್ಕಿನಲ್ಲಿ ಕುಣಿಗಲ್ ತಾಲ್ಲೂಕು ಸಾಗಿದೆ ಅಂತ ಹೇಳಬಹುದು ಅದರಲ್ಲೂ ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಕೈಗಾರಿಕೆಗಳು ಅನೇಕ ಕೈಗಾರಿಕೆಗಳು ಮತ್ತು ರಿಯಲ್ ಎಸ್ಟೇಟ್ ಇಲ್ಲಿನ ಭೂಮಿಗೆ ಚಿನ್ನದ ಬೆಲೆ ಬಂದಿದೆ ಅಂತ ಹೇಳಬಹುದು ಹೀಗಾಗಿ ತುಂಬಾ ಸಂಪದ್ಭರಿತವಾದ ತಾಲ್ಲೂಕು ಕುಣಿಗಲ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ಕುಣಿಗಲ್ನ ರಾಜಕೀಯ ಚಿತ್ರಣವನ್ನ ಹೇಳಬೇಕಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನೇರ ಹಣಾಹಣಿ ಇಲ್ಲಿ ನಡೆಯತಾ ಇತ್ತು ಆದರೆ 2018 ರಲ್ಲಿ ಮಾತ್ರ ಬಿಜೆಪಿ ಎರಡನೇ ಸ್ಥಾನಕ್ಕೆ ಬಂದಿತ್ತು ಗೆಲುವು ಸಾಧಿಸಿದಂತ ಡಾಕ್ಟರ್ ಎಚ್ಡಿ ರಂಗನಾಥ್ ಅವರು 58000 ಓಟ್ಗಳನ್ನು ತಗೊಂಡ್ರೆ 53000 ಓಟ್ಗಳನ್ನು ಮತಗಳನ್ನು ಬಿಜೆಪಿ ಅಭ್ಯರ್ಥಿ ಕೃಷ್ಣಕುಮಾರ್ ಅವರು ಪಡೆದುಕೊಂಡಿದ್ರು ಯಾಕಂದ್ರೆ 3 ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ರು ಕೃಷ್ಣಕುಮಾರ್ ಹೀಗಾಗಿ ಅತಿ ಹೆಚ್ಚು ಮತಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ಬಂದಿದ್ರು ಹೀಗಾಗಿ ಈಗ ಮತ್ತೊಮ್ಮೆ ರಾಜೇಶ್ ಗೌಡ ಅನ್ನುವರು ರಾಜೇಶ್ ಗೌಡ ಮತ್ತು ಡಿ ಕೃಷ್ಣಕುಮಾರ್ ಇವರ ನಡುವೆ ಪೈಪೋಟಿ ನಡೆಯತಾ ಇದೆ ಬಿಜೆಪಿ ಟಿಕೆಟ್ ಗಾಗಿ ರಾಜೇಶ್ ಗೌಡರ ಕ್ವಾಲಿಟಿ ಏನಂದ್ರೆ ಹೊಸಮುಖ ಕಳೆದ ಬಾರಿ ಏನಾದರೂ ಇವರು ಟಿಕೆಟ್ ಕೊಟ್ಟಿದ್ರೆ ಒಂದು ರೀತಿ ಗೆಲುವಿನ ದಡ ಸೇರ್ತಿದ್ರೋ ಏನೋ ಅನ್ನೋ ಲೆಕ್ಕಾಚಾರ ಬಿಜೆಪಿ ಹೈಕಮಾಂಡ್ ನದ್ದಾಗಿತ್ತು ಹಾಗಾಗಿ ಈ ಬಾರಿ ಕೃಷ್ಣಕುಮಾರ್ ಬದಲಿಗೆ 3 ಬಾರಿ ಸೋತಿರೋದ್ರಿಂದ ಕೃಷ್ಣಕುಮಾರ್ ಬದಲಿಗೆ ಹೊಸಮುಖ ರಾಜೇಶ್ ಗೌಡರಿಗೆ ಬಿಜೆಪಿ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಿದೆ ಅಲ್ಲದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಮ್ಮಿಶ್ರ ಸರ್ಕಾರದ ಒಂದು ಮೈತ್ರಿಯಿಂದಾಗಿ ತುಮಕೂರು ಲೋಕಸಭಾ ಟಿಕೆಟ್ ಅನ್ನು ಕಳೆದುಕೊಂಡಿದ್ದಂತಹ ಮುದ್ದನ್ಮೇಗೌಡರು ಕೂಡ ಬಿಜೆಪಿಗೆ ಬಂದಿದ್ದಾರೆ ಅವರೇನು ಸುಮ್ಮನೆ ಬಿಜೆಪಿಗೆ ಬಂದಿಲ್ಲ ನನಗೆ ಲೋಕಸಭೆ ಟಿಕೆಟ್ ಕೊಡಿ ಅಂತ ಏನು ಬಂದಿಲ್ಲ ಅವರು ಅವರು ಕೂಡ ಕುಣಿಗಲ್ ಮೂಲದವರು ಕುಣಿಗಲ್ ತಾಲ್ಲೂಕಿನವರು ಹೀಗಾಗಿ ಕುಣಿಗಲ್ನ ವಿಧಾನಸಭಾ ಚುನಾವಣೆಯ ಟಿಕೆಟ್ ಅನ್ನು ನನಗೆ ಕೊಡಿ ಅನ್ನೋ ಡಿಮ್ಯಾಂಡ್ ಕೂಡ ಅವರಲ್ಲೂ ಇದೆ ಹೀಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗಿಂತ ಬಿಜೆಪಿ ಟಿಕೆಟ್ ಗಾಗಿ ಮೂವರ ನಡುವೆ ಹಣಾಹಣಿ ಏರ್ಪಟ್ಟಿದೆ ಇನ್ನು ಜೆಡಿಎಸ್ ನಿಂದ ಈಗಾಗಲೇ ಡಿ ನಾಗರಾಜ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಇನ್ನು ಎಚ್ಡಿ ರಂಗನಾಥ್ ಡಾಕ್ಟರ್ ರಂಗನಾಥ್ ಯಾರಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶುಕುಮಾರ್ ಅವರ ಕೋ ಬ್ರದರ್ ಅಂದ್ರೆ ಶೆಡ್ಕ ಅಂತ ಹೇಳ್ತಾರೆ ಆ ಶೆಡ್ಕರನ್ನ ಕುಣಿಗಲ್ ಕ್ಷೇತ್ರಕ್ಕೆ ಕಳೆದ ಬಾರಿ ಕರೆತಂದ್ರು ಅದರ ಜೊತೆಗೆ ಅವರನ್ನ ಗೆಲ್ಲಿಸಿಕೊಳ್ಳುವಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಸಕ್ಸಸ್ ಆಗಿದ್ದಾರೆ ಈ ಬಾರಿಯೂ ಕೂಡ ಅವರಿಗೆ ಟಿಕೆಟ್ ಅಂತ ಟಿಕೆಟ್ ಬಹುತೇಕ ಕನ್ಫರ್ಮ್ ಮತ್ತೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕೆಲಸವನ್ನ ಈ ಡಾಕ್ಟರ್ ರಂಗನಾಥ್ ಅವರು ಮಾಡಿದ್ರಿಂದ ಅವರು ಮತ್ತು ಜೆಡಿಎಸ್ ಜೊತೆ ಅಲ್ದನೆ ಪಿನಲ್ಲೂ ಪ್ರಬಲವಾಗಿರೋದ್ರಿಂದ ಕುಣಿಗಲ್ ಕ್ಷೇತ್ರದಲ್ಲಿ ತ್ರಿಕೋನ ಪೈಪೋಟಿ ಏರ್ಪಡುವ ಸಾಧ್ಯತೆ ಇದೆ ಕುಣಿಗಲ್ ಕ್ಷೇತ್ರದ ಫಲಿತಾಂಶ 1 ಗಂಟೆಗೆ ಪ್ರಕಟವಾಗಲಿದೆ ಲೀನಾ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ